ಮತ್ತು ನಂಜುಬ್ಬ ನಂಜುಬ್ಬ ಅಂತಾನೆ ಹೇಳ್ತಾ ಇದ್ರಲ್ಲ ಮಾವ, ಅದನ್ನ ಬಿಟ್ಬಿಡಿ ಮಾವ. ಆಯ್ತು ಬಿಡಿ, ಇನ್ಮೇಲೆ ನಾನು ಹಾಗೆಲ್ಲ ಮಾತಾಡೋದಿಲ್ಲ. ಅದ್ ಸರಿ, ಈಗೇನ್ ಮಾಡ್ತಾ ಇದ್ದೀರಾ ತಾವು? ಕೋಡ್ಬಳೆ ಚಕ್ಲಿ ನಿಪ್ಪಟ್ನ ಮಾರ್ತಾ ಇದ್ದೀನಿ. ಕಾಣ್ತಲ್ವಾ ಗೇಮ್ ಆಡ್ತಾ ಇರೋದು? ಗೇಮ್ಸ್ನ ಆಡ್ತಾ ಇದ್ದೀನಿ. ಅಳಿಯಂದ್ರೆ ನೀವ್ ಯಾವಾಗ್ಲೂ ಹೀಗ್ ಗೇಮ್ ಆಡ್ತಾ ಇದ್ರೆ ಹೇಗೆ ಅಂತೀನಿ. ಅಲ್ಲ, ಏನಾದ್ರೂ ಕೆಲಸ ಮಾಡಬಾರ್ದ? ನೀವ್ ಈ ರೀತಿ ಇದ್ರೆ ನಾಳೆ ದಿವಸ ನೋಡಿದವ್ರು ಏನಂತಾರ ಹೇಳಿ. ಎಸ್, ಯಾರಾದ್ರೂ ಬಂದು ನನ್ನ ಹತ್ರ ನಿಮ್ ಅಳಿಯಂದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ನೋಡಿ ಅವ್ರು ಯಾವಾಗ್ಲೂ ಗೇಮ್ ಆಡ್ಕೊಂಡು ಕೂತಿರ್ತಾರೆ ಅಂತ ಹೇಳಕ್ಕಾಗತ್ತಾ? ಮಾವ, ಗೇಮ್ ಆಡೋದನ್ನ ಅಷ್ಟು ಸುಲಭವಾದ ಕೆಲಸ ಅಂತ ಅನ್ಕೋಬೇಡಿ. ಇದರಲ್ಲಿ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಹೋಗಕ್ಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ? ಇಲ್ಲಿ ಕಣ್ಣು ಕಿವಿ ಬಾಯಿ ಎಲ್ಲ ಬಿಟ್ಕೊಂಡೆ ಆಟ ಆಡ್ಬೇಕಾಗುತ್ತೆ. ಇದು ಒಂಥರ ಕೆಲ್ಸನೆ. ಓಹೋ, ಇದ್ರ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೇಮ್ ಅಂದ್ರೇನು ಅಂತ ಗೊತ್ತಾಗುತ್ತೆ. ಆದ್ರೂ ಈ ಗೇಮ್ ಆಟ ಆಡೋದು ನಿಮ್ ವಯಸ್ಸಿಗೆ ತಕ್ಕದಲ್ಲ ಬಿಡಿ. ನಾವೆಲ್ಲ ನಿಮ್ ವಯಸ್ಸಿನಲ್ಲಿ ಇರೋವಾಗ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಅದಕ್ಕೆ ಈ ವಯಸ್ಸಲ್ಲಿ ಈ ರೀತಿ ಟಿಪ್ ಟಾಪ್ ಆಗಿ ಜುಬ್ಬ ಹಾಕೊಂಡು ಕೂತಿರೋದು. ಮಾವ, ಮತ್ತೆ ಜುಬ್ಬದ ವಿಷಯಕ್ಕೆ ಬರ್ತಿರಲ್ಲ ಮಾವ. ನೀವು ಹೀಗೆ ಹೇಳ್ತಾ ಇದ್ರಿ ಅಂತಂದ್ರೆ ನೀವು ಹಾಕೊಂಡಿರೋ ಜುಬ್ಬನ್ನು ಕಿತ್ತು ಹೊರದು ಬಿಸಾಕ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಳಿಯಂದ್ರೆ, ನೀವ್ ಯಾಕೆ ಇಷ್ಟು ಕೋಪಗೊಳ್ತೀರಾ? ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಈ ಉದಾಹರಣೆನು ಬೇಡ, ಒಗ್ಗರಣೆನು ಬೇಡ. ನಿಮಗೆ ಜುಬ್ಬದ ಮಹತ್ವ ಇನ್ನು ಗೊತ್ತಿಲ್ಲ. ನೋಡಿ, ಜುಬ್ಬಾನ ಹಾಕೊಳ್ಳೋದ್ರಿಂದ ಮನುಷ್ಯನ ಮರ್ಯಾದೆ ಎಷ್ಟು ಹೆಚ್ಚಾಗುತ್ತೆ ಗೊತ್ತಾ? ಹೌದು ಮಾವ, ತುಂಬಾ ಹೆಚ್ಚಾಗುತ್ತೆ. ಇವತ್ತು ಬೀದಿಲಿ ನನ್ನ ಮರ್ಯಾದೆನ ಹರಾಜ್ ಹಾಕಿದ್ದು ಗೊತ್ತಿಲ್ವಾ? ಹೋಗ್ಲಿ ಬಿಡಿ ಅಳಿಯಂದ್ರೆ, ಈಗ ನೀವು ಈ ಗೇಮ್ ಮಾಡೋದನ್ನ ಬಿಟ್ಟು ಯಾವ್ದಾದ್ರು ಕೆಲಸ ಮಾಡಿ. ಇದ್ರೆ ಒಂದ್ ಕೆಲಸ ಮಾಡಿ, ನೀವು ನಿಮ್ ಊರ್ಗ ಹೋಗಿ, ಅಲ್ಲಿ ಹೊಲ ತೋಟ ಗದ್ದೆ ಇವುಗಳನ್ನೆಲ್ಲ ನೋಡ್ಕೊಳ್ಳಿ. ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಇನ್ನೇನಿರುತ್ತೆ? ಮಾವ, ಎಂಥ ಐಡಿಯಾ ಕೊಡ್ರಿ ಮಾವ. ನಾನೊಬ್ನೇ ಯಾಕೆ, ಜೊತೆಗೆ ನೀವು ಬನ್ನಿ. ನೀವು ಹೇಗೂ ಹೇಳ್ತಾ ಇರ್ತೀರಲ್ಲ ಮನೇಲಿ ಏನು ಮಾಡೋ ಕೆಲಸ ಇಲ್ಲ ಅಂತ, ನೀವು ಬನ್ನಿ. ನಮ್ಮ ತೋಟ ಹಸ ಪಸ ಎಲ್ಲ ಕಾಯಕ್ಕೆ ಹೆಲ್ಪ್ ಆಗುತ್ತೆ, ಬನ್ನಿ. ಆಯ್ತು ಅಳಿಯಂದ್ರೆ, ನಿಮಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ನಾನೇನೋ ಬರ್ತೀನಿ. ಆದ್ರೆ ಅಲ್ಲಿಗೆ ಬಂದು ನಾನು ನಿಮ್ ತರ ಬನ್ನಿ ಹಾಕೊಂಡಿರೋದಕ್ಕೆ ನನ್ನ ಕೈ ಆಗೋದಿಲ್ಲ ಬಿಡಿ. ಅಲ್ಲೂ ನಾನು ಈ ಜುಬಾನೇ ಹಾಕೊಂಡಿರ್ತೀನಿ. ಬೇಕಾದ್ರೆ ಒಂದೆರಡು ಹೊಸ ಜುಬ್ಬ ಕೂಡ ಕೊಂಡ್ಕೊಳ್ತೀನಿ, ಅದನ್ನು ಕೂಡ ನಾನು ಹಾಕೊಂಡ್ಬರ್ತೀನಿ. ಬೇಕಾದ್ರೆ ನೀವು ಅದನ್ನೇ ಹಾಕೋಬಹುದು. ಆದ್ರೆ ಅಲ್ಲಿ ಮಾತ್ರ ಯಾರ ಹತ್ರನು ಅದು ನನ್ ಜುಬ್ಬ ಅಂತ ನಾನು ಯಾರು ಹೇಳಲ್ಲ. ಅಯ್ಯೋ, ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನಗೆ ಹುಚ್ಚಿಡ್ತಾ ಇದೆ. ನನ್ ಜುಬ್ಬ, ನನ್ ಜುಬ್ಬ, ನನ್ ಜುಬ್ಬ, ನನ್ ಜುಬ್ಬ, ನನ್ ಜುಬ್ಬ. ಅಳಿಯಂದ್ರೆ ಯಾಕೆ ರೀತಿ ಓಡ್ ಹೋದ್ರು? ಪಾಪ, ತುಂಬಾ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ಸಲ ಅಳಿಯಂದ್ರಿಗೆ ಅಂತಾನೆ ಎರಡು ಹೊಸ ಜುಬ್ಬ ತಗೋಬೇಕು. ಚಿರು ಫೋನ್ ಮಾಡ್ತಿದ್ದಾನೆ. ಯೂನಿಕ್ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಹಾಯ್ ಸ್ವೀಟ್ ಹಾರ್ಟ್, ಗುಡ್ ಮಾರ್ನಿಂಗ್. ಬ್ಯಾಡ್ ಮಾರ್ನಿಂಗ್. ಏನ್ ಡಾರ್ಲಿಂಗ್, ನಾನು ಅಷ್ಟೊಂದು ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳಿದ್ರೆ ಬ್ಯಾಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೀಯಾ? ಪ್ರೀತಿಸ್ತಾ ಇರೋ ಹುಡುಗನ ಹತ್ರ ನಡ್ಕೊಳ್ಳೋ ರೀತಿನ ಇದು? ಅಲ್ಲ ಚಿರು, ನಿನಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ? ಅಲ್ಲ ಕಣೋ, ಇಷ್ಟು ಬೆಳಗ್ಗೆ ಬೆಳಗ್ಗೆನ ಫೋನ್ ಮಾಡಿದ್ಯಲ್ಲ, ಎಷ್ಟು ಒಳ್ಳೆ ಕನ್ಸ್ ಬೀಳ್ತಿತ್ತು ನನಗೆ, ಎಲ್ಲ ಹಾಳ್ ಮಾಡ್ದೆ. ಓ, ಕನ್ಸಲ್ಲಿ ನಾನೇ ತಾನೇ ಬಂದಿದ್ದು. ಏನು, ನಾವಿಬ್ರು ಡುಯೆಟ್ ಆಡೋ ಕನ್ಸೇನಾದ್ರೂ ಕಾಣ್ತಾ ಇದೀಯಾ? ಹ್ಮ್, ಇಲ್ಲ ಸರ್, ನಾವಿಬ್ರು ದೂರ ಆಗೋ ಕನ್ಸ್ ಕಾಣ್ತಿದ್ದೆ. ಅಯ್ಯೋ, ಹಂಗೆಲ್ಲ ಹೇಳ್ಬಿಡ ನವಮಿ, ಅಶ್ವಿನಿ ದೇವತೆಗಳು ಅಸ್ತೂನ್ ಬಿಡ್ತಾರಷ್ಟೇ.
ಆಮೇಲೆ ನೀನ್ ದೂರ ಮಾಡ್ಕೊಂಡು ನಾನಂತೂ ಬದುಕಿರಲ್ಲ. ಹಲೋ ಹಲೋ, ನೀನ್ ನಟ ಭಯಂಕರ ಅಂತ ನನಗೆ ಗೊತ್ತು. ಈಗ ಜಾಸ್ತಿ ಡೌ ಮಾಡಿದೆ, ಫೋನ್ ಮಾಡಿದ್ಯಾಕೆ ಅಂತ ಹೇಳು. ಸುಮ್ಮನೆ ತರಲೆ ಗಿರ್ಲೆ ಮಾಡೋದಕ್ಕೆ ನನಗೆ ಫೋನ್ ಮಾಡಿದ್ರೆ ನಾನು ಫೋನ್ ಕಟ್ ಮಾಡ್ತೀನಿ ಅಷ್ಟೇ. ಹಲೋ ಹಲೋ, ನಾನು ನಿನ್ ತರಲೆ ನನ್ ಮಗ ಅನ್ಕೊಂಡಿದ್ಯಾ ತರಲೆ ಮಾಡೋದಿಕ್ಕೆ? ನಾನು ಫೋನ್ ಮಾಡಿದ್ದು ನನ್ನ ಬಗ್ಗೆ ಹೇಳೋದಿಕ್ಕಲ್ಲ, ನನ್ನ ತಂದೆ ಬಗ್ಗೆ ಹೇಳೋದಿಕ್ಕೆ. ಯಾಕೋ, ಅಂಕಲ್ಗೆ ಏನಾಯ್ತು? ಅವ್ರು ಹುಷಾರಾಗಿದ್ದಾರೆ. ಅಷ್ಟೊಂದೆಲ್ಲ ಗಾಬರಿ ಆಗಕ್ಕೆ ಹೋಗ್ಬೇಡ, ಅವ್ರು ಹುಷಾರಾಗಿ ಚೆನ್ನಾಗೇ ಇದ್ದಾರೆ. ಆದ್ರೆ ಅವ್ರು ನಿನ್ನ ನೋಡ್ಬೇಕು ಅಂತಿದ್ದಾರೆ. ನವಮಿ ಮನೆಗೆ ಬಂದು ಎಷ್ಟು ದಿವಸ ಆಯ್ತು, ಯಾಕೆ ನಮ್ಮ ಮನೆ ಕಡೆ ಬರ್ತಾ ಇಲ್ಲ? ನಿಮ್ಮಿಬ್ರು ಮದ್ವೆ ಸೆಟ್ ಆಗೋವರೆಗೂ ಅಷ್ಟೊಂದು ಸಲ ಮನೆಗೆ ಬರ್ತಿದ್ದಳು. ಈಗ ನಾವೆಲ್ಲ ಒಪ್ಪಿದ್ಮೇಲೆ ಮನೆಗೆ ಬರೋದೆ ಬಿಟ್ಬಿಟ್ಟಿದ್ದಾಳಲ್ಲ, ಯಾಕೆ? ಅವಳಿಗೆ ಈ ಮದ್ವೆ ಇಷ್ಟ ಇಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮನೆಗೆ ಬಾ ಅಂತ ಹೇಳೋದಿಕ್ ಕಾಲ್ ಮಾಡಿದೆ. ಅಲ್ಲ ಚಿರು, ಎಲ್ಲ ವಿಷಯ ನಿನಗೆ ಗೊತ್ತಿದೆ ತಾನೆ? ಎಲ್ಲಾನು ನೀನೇ ನೇರವಾಗಿ ಅವ್ರ ಹತ್ರ ಕೂತು ಮಾತಾಡ್ಬಿಡ್ಬೇಕಿತ್ತು. ಅಲ್ಲ, ಎಷ್ಟ್ ದಿನ ಅಂತ ಈ ವಿಷಯ ಅವ್ರ ಹತ್ರ ಮುಚ್ಚಿಡಕ್ಕಾಗತ್ತೆ ಹೇಳು. ಏನ್ ಹೇಳ್ತಾ ಇದೀಯ ನವಮಿ? ನಾವ್ ಈಗ್ಲೇ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ? ಅವ್ರ ಈ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನಸು ಕೊಟ್ಕೊಂಡಿದ್ದಾರೆ ಅಂತ ನಿಮಗೆ ಚೆನ್ನಾಗ್ ಗೊತ್ತಲ್ವಾ? ನನಗೆ ಸೆಟ್ ಆಗೋ ಹುಡುಗಿನ ಹುಡ್ಕೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೂ ಗೊತ್ತಲ್ವಾ? ನಾವು ನಿನ್ನ ಒಪ್ಸೋಕು ಕೂಡ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಈಗ ಇದೆಲ್ಲ ಸರಿ ಹೋಯ್ತು ಅನ್ಬೇಕಾದ್ರೆ ನಾನು ಹೋಗಿ ಈಗಲೇ ಮದುವೆ ಬೇಡ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು. ಅಲ್ಲ ಚಿರು, ಅವ್ರಿಗೆ ನೋವಾಗುತ್ತೆ ಅಂತ ನಾವು ಸತ್ಯನ ಮುಚ್ಚಿಡಕ್ಕಾಗತ್ತಾ? ಒಂದಲ್ಲ ಒಂದ್ ದಿವಸ ಈ ವಿಷಯ ಹೊರಗೆ ಬರಲೇಬೇಕು ತಾನೆ. ಅದಕ್ಕೆ ಇವತ್ತೇ ಈಗ್ಲೇ ನಮ್ಮಿಬ್ರು ವಿಷಯನ ಅಂಕಲ್ಗೆ ಹೇಳ್ಬಿಡು. ಅವ್ರ ಕಡೆಯಿಂದ ಏನ್ ಉತ್ತರ ಬರುತ್ತೋ ಹಾಗೆ ಮುಂದೆ ಯೋಚನೆ ಮಾಡಿದ್ರಾಯ್ತು. ಅದೆಲ್ಲ ನವಮಿ, ಈ ವಿಷಯನ ನಾನ್ ನಮ್ಮ ಅಪ್ಪನ ಹತ್ರ ಹೇಳಕ್ ಆಗಲ್ಲ. ಆಮೇಲೆ ಅವ್ರು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ ಎಲ್ಲ ಮಣ್ಪಾಲಾಗೋಗುತ್ತೆ. ಜೊತೆಗೆ ನಾನು ನಿನ್ನ ಎಷ್ಟು ಬೇಗ ಮದ್ವೆ ಆಗ್ತೀನೋ ಅಂತ ಕಾಯ್ತಾ ಇದ್ದೀನಿ. ಆಗಿರ್ಬೇಕಾದ್ರೆ ನಾನೇ ಹೋಗಿ ಮದ್ವೆ ನಿಧಾನ ಮಾಡಿ ಅಂತ ಹೇಳಕ್ಕಾಗುತ್ತಾ? ಅಲ್ಲ ಚಿರು, ಎಲ್ಲ ವಿಷಯ ಗೊತ್ತಿದ್ ನೀನೇ ಹೀಗೆ ಹೇಳಿದ್ರೆ ಹೇಗೆ ಹೇಳು? ನಾನು ಅಮ್ಮನ ಮದ್ವೆ ಮಾಡೋವರೆಗೂ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನಿನಗೆ ಗೊತ್ತು ತಾನೆ. ಆ್ಯಂಡ್ ಮೋರ್ ಓವರ್, ನನಗದ್ರ ಅವಶ್ಯಕತೆನೂ ಇಲ್ಲ ಚಿರು. ನನಗೀಗ ನನ್ನ ಮದ್ವೆಗಿಂತ ಅಮ್ಮನ ಮದ್ವೆನೇ ತುಂಬ ಇಂಪಾರ್ಟೆಂಟ್. ಇದೆಲ್ಲ ಸಾಧ್ಯ ಆಗುತ್ತೆ ಅನ್ಕೊಂಡಿದ್ಯಾ ನವಮಿ? ಈಗ ನಿಮ್ಮಅಮ್ಮ ಇರೋ ಪರಿಸ್ಥಿತಿಲಿ ಈ ಮದ್ವೆ ಒಪ್ಕೋತಾರೆ ಅಂತ ಹೇಗ್ ಅನ್ಕೋತಾ ಇದೀಯ ನೀನು? ಸುಮ್ನ ಯೋಚನೆಗಳನ್ನೆಲ್ಲ ಬಿಟ್ಟು ನಮ್ಗಳ ಮದ್ವೆ ಬಗ್ಗೆ ಯೋಚನೆ ಮಾಡು. ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಈ ವಿಷಯದಲ್ಲಿ ನೀನ್ ಪಕ್ಕ ಸ್ವಾರ್ಥಿ ತರ ನಡ್ಕೋತಾ ಇದೀಯ ಕಣೋ. ಅಲ್ಲ ಚಿರು, ನಾನಿಲ್ಲಿ ಇಲ್ಲ ಅಂದ್ರೆ ನಮ್ಮಅಮ್ಮ ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ನಿನಗೆ ಚೆನ್ನಾಗ್ ಗೊತ್ತು ತಾನೆ. ಎಲ್ಲ ಗೊತ್ತಿದ್ದು ನೀನೇ ಈ ತರ ಮಾತಾಡಿದ್ರೆ ನಾನ್ ಏನ್ ಮಾಡ್ಲಿ ಚಿರು? ನಿನ್ ಸಮಸ್ಯೆ ನನ್ಗೆ ಅರ್ಥ ಆಗುತ್ತೆ ನವಮಿ, ಆದ್ರೆ ನಮ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಮೊದ್ಲು ನಮ್ ಮದ್ವೆ ಆಗ್ಲಿ, ಆಮೇಲೆ ಇಬ್ರು ಸೇರಿ ನಿಮ್ ಅಮ್ಮಂಗ್ ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಅದೆಲ್ಲ ಸಾಧ್ಯ ಇಲ್ಲ ಕಣೋ. ನಾನ್ ನಮ್ಮಅಮ್ಮನ್ ಮದ್ವೆ ಮಾಡೋವರೆಗೂ ನಾನ್ ನಮ್ ಮದ್ವೆ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮಅಮ್ಮನ್ ಜೀವನ ಸೆಟ್ ಆದ್ಮೇಲೆ ನಾನು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದು. ಅಮ್ಮ ಮನೆ ಬಿಟ್ಟೋಗ್ತಾರಂತೆ ನೋಡಿ, ಬ್ಯಾಗ್ ಎತ್ಕೊಂಡು ನಿಂತಿದ್ದಾರೆ. ನಾವ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಯಾಕಮ್ಮಯ್ಯ, ಯಾಕೆಂತ ಕೆಲಸ ಮಾಡ್ತಾ ಇದೀಯ? ಈಗಂತದ್ದೇನಾಯ್ತು ನಿನ್ಗೆ? ನೆಮ್ಮದಿ ಇಲ್ದೇ ಇರೋ ಜಾಗದಲ್ಲಿ ಅದ್ ಎಷ್ಟ್ ದಿವಸ ಇರಕ್ಕಾಗತ್ತೆ ಹೇಳಿ? ಈಗ ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲಿ ಹೋಗ್ತಿದ್ದೀನಿ. ನೋಡಮ್ಮ, ಇರೋ ಜಾಗದಲ್ಲಿ ನೆಮ್ಮದಿನ ಕಂಡ್ಕೊಂಡಿಲ್ಲ ಅಂದ್ರೆ ನೀನ್ ಬೇರೆ ಎಲ್ಲೇ ಹೋದ್ರು ನೆಮ್ಮದಿ ಸಿಗೋದಿಲ್ಲ. ನಂದ ಗೋಪುಲದಂತಿರೋ ಈ ಮನೆನ ಈ ನಿನ್ನ ನಿರ್ಧಾರದಿಂದ ಯಾಕೆ ಹೊಡಿತೀಯ? ಒಳಗ ಹೋಗಮ್ಮ. ನಾನು ನಿರ್ಧಾರ ಮಾಡಾಯ್ತು. ನೀವ್ ಹೇಳಿದ ತಕ್ಷಣ ನಾನು ಒಳಗ ಹೋಗಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಮಾಯಾ, ನಿಂದು ಅತಿ ಆಯ್ತು. ಅಪ್ಪನ ಹತ್ರ ಮರ್ಯಾದೆ ಇಲ್ಲದೆ ನಡ್ಕೋತಾ ಇದೀಯಾ?
ಇದು ನಿನಗೆ ಒಳ್ಳೆದಲ್ಲ. ಈ ಮನೆ ಕಾಲಿಟ್ಟಾಗಿಂದ ನನಗೇನು ಒಳ್ಳೆದಾಗಿದೆ ಹೇಳಿ? ನನಗೆ ನೀವು ಒಳ್ಳೆ ಗಂಡ ಆಗಲಿಲ್ಲ, ಇವಳು ಒಳ್ಳೆ ಮಗಳಾಗಲಿಲ್ಲ, ನಿಮ್ಮಪ್ಪ ಅಂತೂ ನನಗೆ ಒಳ್ಳೆ ಮಾವ ಆಗಲಿಲ್ಲ. ಯಾವಾಗ ನೋಡಿದ್ರು ನನ್ನ ಮೇಲೆ ಏನಾದರೂ ಗೂಬೆ ಕೂರ್ಸಕ್ ಕಾಯ್ತಾ ಇರ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಈ ಮನೇಲಿ ಇರಬೇಕಾ? ಯಾಕದಕ್ಕೆ? ನಮ್ಮಪ್ಪ ನಿಮಗೇನು ಮಾಡಿದ್ದಾರೆ? ನನಗಿಂತ ಚೆನ್ನಾಗಿ ನಿಮ್ಮನ್ನೇ ನೋಡ್ಕೊತಾರಲ್ಲ. ನಿಮ್ಮಪ್ಪ ಅಮ್ಮನೂ ಇಷ್ಟು ಚೆನ್ನಾಗಿ ನಮ್ಮಪ್ಪನ ಥರ ನೋಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ನಮ್ಮಪ್ಪ ಅಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಹೇಗೆ ಮನ್ಸು ಬರುತ್ತೆ ನಿಮಗೆ? ಓಹೋಹೋ, ಇವರೊಬ್ಬರೇ ನಿಮ್ಮಪ್ಪನ ಪರ ಮಾತಾಡ್ತಾರೆ ಅನ್ಕೊಂಡಿದ್ದೆ, ಈಗ ನೀನು ಸೇರ್ಕೊಂಡ್ಬಿಟ್ಯಾ? ಒಟ್ಟಿನಲ್ಲಿ ಎಲ್ಲರೂ ನನ್ನ ಬೈಯೋರೆ. ನೀವು ಬಂದಿದ್ದನ್ನು ಅನ್ಸ್ಕೊಂಡು, ನೀವು ಬೈದಿದ್ದನ್ನು ಬೈಸ್ಕೊಂಡು ನಾನು ಈ ಮನೇಲಿ ಇರಬೇಕಾ? ನೋಡಮ್ಮ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಮ್ಮ, ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ. ಈ ಕುಟುಂಬದಲ್ಲಿ ಒಬ್ಬರಿಲ್ಲ ಅಂತಂದ್ರು ಈ ಮನೆ ಮನೆಯಾಗಿರಲ್ಲ. ಕೈ ಮುಗಿದು ಬೇಡ್ಕೊಳ್ತೀನಿ, ಮನೆ ಬಿಟ್ಟು ಹೋಗ್ಬೇಡ ಅಮ್ಮ. ಡ್ಯಾಡ್, ನೀವ್ಯಾಕೆ ಇವಳು ಕೈ ಮುಗಿತಾ ಇದ್ದೀರಾ? ಇವಳಿಗೆ ಅಹಂಕಾರ ಜಾಸ್ತಿ ಆಗಿದೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಹೋಗ್ಲಿ ಬಿಡಿ, ಎಷ್ಟು ದಿವಸ ಇರ್ತಾಳೋ ನಾನು ನೋಡ್ತೀನಿ. ಕೊಬ್ಬೆಲ್ಲ ಕರಗದ ಮೇಲೆ ಮತ್ತೆ ಇಲ್ಲಿಗೆ ಬಂದೇ ಬರ್ತಾಳೆ. ಹಾಗಂತ ನೀವು ಯೋಚನೆ ಮಾಡಿದ್ರು ಅದು ನಿಮ್ ತಪ್ಪು. ಈ ಮಾಯಾಗೆ ಕಷ್ಟ ಆದ್ರೆ ಅಲ್ಲೇ ಜೀವ ಬಿಡ್ತಾಳೆ ಹೊರತು ನಿಮ್ಮ ಹತ್ರ ಬಂದು ಜೀವನ ಕೊಡಿ ಅಂತ ಕೇಳೋಳಲ್ಲ. ನನಗೂ ಸ್ವಾಭಿಮಾನ ಇದೆ, ನಿಮ್ ಹಾಗೆ ಸ್ವಾಭಿಮಾನ ಬಿಟ್ಟು ಬದುಕೋ ಅವಶ್ಯಕತೆ ನನಗಿಲ್ಲ. ಮಾಯಾ, ಇನ್ನೊಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಡ್ಯಾಡ್ ಹೇಳ್ತಿದ್ದಾರೆ ತಾನೇ, ಹೋಗೊಳಗಡೆ. ಡ್ಯಾಡ್ ಹೇಳ್ತಿದ್ದಾರಷ್ಟೇ, ಕಟ್ಕೊಂಡಿರೋ ನೀವ್ ಹೇಳ್ತಿಲ್ವಲ್ಲ. ಯಾಕೆ? ನಿಮಗ್ ನಾನು ಬೇಕಾಗಿಲ್ಲ, ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ನಿಂತಿದ್ದೀರ. ನನ್ನ ಅವಶ್ಯಕತೆ ನಿಮಗ್ ಮುಗಿತಲ್ಲ, ಅದಕ್ಕೆ ನಾನು ಬೇಡ. ಕಟ್ಕೊಂಡಿರೋ ಹೆಂಡತಿ ಹತ್ರ ಇಷ್ಟು ಕೀಳಾಗಿ ನಡ್ಕೋತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು ಮಾಯಾ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅನ್ಸತ್ತೆ, ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡು. ನನ್ನ ಮಗನಿಂದ ನಿನಗೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ನಂಬಿಕೆ ನನಗಿದೆ, ಆದರೆ ನಿನ್ನಿಂದ ಅವನು ಎಷ್ಟು ನೋವು ಅನುಭವಿಸ್ತಾ ಇದ್ದಾನಂತ ನನಗೆ ಗೊತ್ತು. ನಿಮ್ಗಳ ಮಧ್ಯೆ ಏನೇ ಎಷ್ಟೇ ಜಗಳಗಳಾದರೂ ಒಂದೇ ಒಂದು ದಿನ ಕೂಡ ನನ್ನ ಹತ್ರ ಹೇಳ್ಕೊಂಡಿಲ್ಲ, ಅಷ್ಟು ಒಳ್ಳೆ ಮನಸ್ಸು ಅವಂತು. ಅವನ ಬಗ್ಗೆ ನೀನು ಈ ರೀತಿ ಮಾತಾಡಿದ್ರೆ ದೇವರು ಮೆಚ್ಚುತ್ತಾನ? ಪ್ಲೀಸ್ ಮಾಯಾ, ಪ್ಲೀಸ್ ಒಳಗೋಗಮ್ಮ. ಈ ಮನೇಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಜನ ಇದ್ದಾರೆ, ಆದ್ರೆ ನನಗ್ ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಯಾರೂ ಬರಲ್ಲ. ಯಾಕಂದ್ರೆ ನಾನು ಈ ಮನೆಯೊಳಲ್ವಲ್ಲ, ಯಾರೋ ಹೆತ್ ಮಗಳು, ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು ಅನ್ನೋ ಅಹಂಕಾರ. ಅದಕ್ಕೆ ಆ ಮಾತನ್ನ ವಾಪಸ್ ತಗೊಳ್ಳಿ. ಇಲ್ಲಿವರೆಗೂ ನಿಮಗ್ ನೋವಾಗಂಗೆ ನಾವ್ ಯಾರು ಕೂಡ ನಡ್ಕೊಂಡಿಲ್ಲ. ನಾನ್ ನಿಮ್ನ ಅದಕ್ಕೆ ಅಂತ ಅನ್ಕೊಂಡಿಲ್ಲ, ತಾಯಿ ಅಂತ ಅನ್ಕೊಂಡಿರೋದು. ಅಂಥದ್ರಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದು? ನಮ್ಮಿಂದ ಒಂದೇ ಒಂದ್ ಸಣ್ಣ ತಪ್ಪಾಗಿರೋದನ್ನ ತೋರಿಸ್ಬಿಡಿ, ಆಗ ನೀವ್ ಹೇಳ್ದಂಗ್ ನಾವು ಕೇಳ್ಕೊಂಡಿರ್ತೀವಿ. ಬೇಡಮ್ಮ, ಅಂತ ತಪ್ಪು ನಾನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನೊಂದು ಹೇಳೋದು, ನೀವೊಂದ್ ಅನ್ಕೊಂಡು ಸಮಜಾಯಿಸಿ ಕೊಡೋದು, ಇದೆಲ್ಲ ನನಗ್ ಬೇಕಾ? ನಾನು ನಿರ್ಧಾರ ಮಾಡಾಗಿದೆ, ಈ ಮನೇಲಿ ನಾನು ಇರೋದಿಲ್ಲ, ನಾನ್ ಮನೆ ಬಿಟ್ಟು ಹೋಗ್ತೀನಿ. ಯಾಕ್ ಮಾಯಾ, ಯಾಕಿಷ್ಟೊಂದು ಹಠ ಮಾಡ್ತಾ ಇದೀಯಾ? ಈ ಮಗು ಮುಖನ ಒಂದು ಸಾರಿ ನೋಡು, ನೀನಿಲ್ದೆ ಈ ಮಗು ಇರುತ್ತಾ? ಯೋಚನೆ ಮಾಡಮ್ಮ, ನನ್ನ ಮಗ್ಳಿಗಂತೂ ತಾಯಿ ಪ್ರೀತಿ ಸಿಗ್ಲಿಲ್ಲ, ಆದ್ರೆ ಈ ಮಗುಗೆ ಹಾಗಾಗದ್ ಬೇಡ, ಹಾಗಾಗದ್ ಬೇಡ ಮಾಯಾ. ಬೇಕಾದ್ರೆ ನಾನು ನಿನ್ನ ಕಾಲ್ ಹಿಡಿದು ಬೇಡ್ಕೊಳ್ತೀನಿ, ಮನೆ ಬಿಟ್ಟು ಹೋಗ್ಬೇಡ, ಪ್ಲೀಸ್ ಪ್ಲೀಸ್ ಹೋಗ್ಬೇಡಮ್ಮ.
ಸರಿ, ನಾನು ಮನೆ ಬಿಟ್ಟು ಹೋಗಲ್ಲ. ಆದ್ರೆ ಒಂದ್ ಕಂಡೀಷನ್, ನನ್ನ ಬದಲಾಗಿ ನೀವು ಮನೆ ಬಿಟ್ಟು ಹೋಗ್ತೀರಾ? ನೀನೇನ್ ಮಾತಾಡ್ತಾ ಇದೀಯ ಅಂತ ನಿಂಗೆ ಗೊತ್ತಾಗ್ತಿದ್ಯಾ? ಇದು ನಮ್ಮಿಬ್ರು ಜೀವನದ ಪ್ರಶ್ನೆ. ನಾನು ಇದನ್ನ ಮೊದಲನೇ ಸಲ ಹೇಳ್ತಾ ಇಲ್ಲ ಚಿರು. ನಾನು ಯಾವಾಗ ಅಮ್ಮನ ಕಷ್ಟಗಳನ್ನ ನೋಡಿದ್ನೋ ಆಗ್ಲೇ ನನ್ನ ಈ ನಿರ್ಧಾರಗಳನ್ನ ನಿನ್ನ ಹತ್ರ ಹೇಳಿದ್ದೀನಿ. ನೀನ್ ಅರ್ಥ ಮಾಡ್ಕೊಳ್ದೆ ಕೇಳಿದ್ದನ್ನೇ ಕೇಳ್ತಿದ್ರೆ ನಾನು ಇನ್ನೇನ್ ತಾನೇ ಹೇಳಿ ಚಿರು? ಬರೀ ಪ್ರೀತಿ ಮಾಡಿದ್ರೆ ಸಾಲ್ದು, ಈ ಪ್ರೀತಿ ಮಾಡೋ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೋಡು. ಆಗ್ಲೇ ಆ ಪ್ರೀತಿಗೊಂದು ಅರ್ಥ ಸಿಗೋದು. ನೀನ್ ಹೇಳೋ ಪ್ರಕಾರ ನಾನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಅಂತಾನ? ಅರ್ಥ ಮಾಡ್ಕೊಳ್ದೆ ನಾನು ಇಷ್ಟು ದಿವಸ ನಿನ್ ಜೊತೆ ಓಡಾಡದ್ನ? ಯಾಕೆ ನವಮಿ ಈ ರೀತಿ ಎಲ್ಲ ಮಾತಾಡ್ತೀಯ? ಬರೀ ನಿನ್ ಪರಿಸ್ಥಿತಿ ಬಗ್ಗೆ ನೀ ಯೋಚನೆ ಮಾಡಿದ್ರೆ ಇಲ್ಲಿ ನನ್ನ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೋತಾರೆ? ಅಪ್ಪ ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ, ಅವ್ರಿಗೆ ತಾನೆ ನಾನು ಏನ್ ಹೇಳಿ? ಇರೋದನ್ನೇ ಹೇಳು ಚಿರು, ಸದ್ಯಕ್ಕೆ ನಮ್ಮಿಬ್ರಿಗೂ ಮದುವೆ ಬೇಡ ಅಂತಾನೆ ಹೇಳು. ನೋಡು ಚಿರು, ತಕ್ಷಣಕ್ಕೆ ಅಂಕಲ್ ಸ್ವಲ್ಪ ಬೇಜಾರಾಗಬಹುದು, ಆದ್ರೆ ಆಮೇಲೆ ಸತ್ಯ ಏನು ಅಂತ ಅರ್ಥ ಆದ್ರೆ ಅವರೇ ನಮಗ್ ಸಹಾಯ ಮಾಡಬಹುದಲ್ವಾ? ಆ ನಂಬಿಕೆ ನಿನಗಿರ್ಬೋದೇನೋ, ಆದ್ರೆ ಇಲ್ಲಿ ನಡೀತಾ ಇರೋದ್ ನೋಡಿದ್ರೆ ಆ ನಂಬಿಕೆ ನಂಗೆ ಬರ್ತಾ ಇಲ್ಲ. ಈ ಸಮಯದಲ್ಲಿ ನೀನೇನಾದ್ರೂ ಮದುವೆ ಬೇಡ ಅಂದ ತಕ್ಷಣ ಇನ್ನೊಂದ್ ಹುಡುಗಿ ನೋಡಿ ನನಗ್ ಮದುವೆ ಮಾಡಿಬಿಡ್ತಾರೆ. ನಿನಗ್ ಕಾಯಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ಬೇರೆ ಮದ್ವೆ ಆಗ್ಬಹುದು ಚಿರು, ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ನನ್ನ ಹಣೆನಲ್ಲಿ ನಿನ್ನ ಪಡ್ಕೊಳ್ಳೋ ಭಾಗ್ಯ ಇಲ್ಲ ಅಂತ ಸುಮ್ನಾಗ್ಬಿಡ್ತೀನಿ. ನಾನ್ ಮದ್ವೆ ಆಗಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯ ನೋಡು. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡೋನ್ಗೆ ಈಗ ಹೇಳಿದ್ರೆ ಅವನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ ದೂರ ಮಾಡ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅಂತ ಹೇಗೆ ಯೋಚನೆ ಮಾಡ್ತಾ ಇದೀಯ ನೀನು? ನಿಜ ಹೇಳ್ಬೇಕು ಅಂದ್ರೆ ನಿನ್ನ ದೂರ ಮಾಡ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ಯಾವ ಭರವಸೆನೂ ನನಗಿಲ್ಲ ಚಿರು. ಆದ್ರೆ ಅಮ್ಮನ ಪರಿಸ್ಥಿತಿ ನೆನೆಸ್ಕೊಂಡಾಗ ನಾನು ಗಟ್ಟಿ ಮನಸ್ಸು ಮಾಡ್ಕೊಳ್ಳೇಬೇಕು. ಇಲ್ದೆ ಹೋದ್ರೆ ನನ್ನ ಭವಿಷ್ಯನ, ಇಷ್ಟು ಚೆನ್ನಾಗಿ ರೂಪಿಸಿರೋ ಅವ್ರನ್ನ ನಾನು ಈ ಕೂಪದಲ್ಲಿ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕಾಗೇ ಚಿರು ನಾನು ಈ ವಿಷಯದಲ್ಲಿ ಇಷ್ಟು ಹಠ ಮಾಡ್ತಿರೋದು. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನವಮಿ, ಆದ್ರೆ ನಮ್ಮನೆಯವ್ರಿಗೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಸಂತೋಷಕ್ಕೋಸ್ಕರ ಅವರಿಷ್ಟೆಲ್ಲ ಮಾಡ್ಬೇಕಾದ್ರೆ ನಾನು ಅವ್ರ ಸಂತೋಷ ಕಿತ್ಕೋಬೇಕಾ? ಅವರು ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ನೀನ್ ಯಾವಾಗ ಈ ಮನೆಗೆ ಬರ್ತೀಯ ಅಂತ ಕಾಯ್ತಾ ಇದ್ದಾರೆ. ಇಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿರೋರ್ಗೆ ನಾನು ಹೇಗ್ ನಿರಾಸೆ ಮಾಡಕ್ಕಾಗುತ್ತೆ? ನೋಡು ಚಿರು, ನನಗೆ ಪದೇ ಪದೇ ಅದನ್ನೇ ಹೇಳಕ್ ಆಗಲ್ಲ. ಇದ್ರ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ನೀನ್ ಕಣೋ. ಯಾಕೆ ಅಂದ್ರೆ ನನ್ನ ಅಭಿಪ್ರಾಯನ ಆಲ್ರೆಡಿ ನಾನು ಹೇಳಿದ್ದೀನಿ. ನೋಡು ಚಿರು, ನಿನಗೆ ನಾನೇ ಬೇಕು ಅಂದ್ರೆ ನೀನ್ ಕಾಯ್ದೆ ಬೇರೆ ವಿಧಿನೇ ಇಲ್ಲ. ಇಲ್ಲ ನಿನಗೆ ಕಾಯಕ್ ಆಗಲ್ಲ ಅಂದ್ರೆ ಬೇರೆ ವ್ಯವಸ್ಥೆ ಮಾಡ್ಕೋಬಹುದು ನೀನು. ಅಲ್ಲ ನವಮಿ, ಈಗ್ಲೇ ಅಮ್ಮನ ಮದ್ವೆ ಮಾಡ್ಬೇಕು ಅಂತ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಆಯ್ತು, ಇವಾಗ ನೀನು ನಿಮ್ಮ ಅಮ್ಮನ ಮದ್ವೆ ಮಾಡ್ಬೇಕು ಅಂತಾನೆ ಇದ್ಯಾ ಅನ್ಕೋ, ಆದ್ರೆ ಅಮ್ಮನ ಹತ್ರ ಈ ವಿಷಯ ಮಾತಾಡಿದ್ಯಾ?